ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೆ ಉಪಯೋಗಿಸ್ತಾ ಇದ್ದೀನಿ. ನೀವು? ನಮ್ಮ ಸಿ3 ಬಾಲ್ಸ್ ನ ಒಂದು ಪ್ರಿಪರೇಷನ್ಸ್ ಇಲ್ಲಿ ನಡೀತಾ ಇದೆ ವೀಕ್ಷಕರೇ. ಸೊ ಈಗ ಏನು ಉಂಡೆ ಮಾಡ್ತಾ ಇದ್ರೆ ಅದನ್ನ ಕರೆಕ್ಟ್ ಮಿಕ್ಸ್ ಆದ ನಂತರ ನಮ್ಗೆ ಒಂದು ಎಷ್ಟು ಸಣ್ಣ ಅಳತೆ ಬೇಕು ಅಷ್ಟನ್ನು ಉಂಡೆ ಮಾಡಿ ಮಾಡಿ ನಾವು ಇಟ್ಕೊಳ್ಬೇಕಾಗಿದೆ. ಸೊ ಹಾಗೇನೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ಮಿಸಸ್ ಬಂದ್ರು, ಮಕ್ಕಳು, ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು ಮಕ್ಕಳು ನನ್ಗೆ. ಓಕೆ, ಒಬ್ಬ 4ನೇ ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾನೆ, ದೆನ್ ಇನ್ನೊಬ್ಬ LKG ಅಲ್ಲಿ ಇದ್ದಾನೆ. ಓಕೆ, ಏನ್ ಹೆಸರು ಮಕ್ಕಳದ್ದು? ದೊಡ್ಡ ಒಂದು ಪೂರ್ಣಚಂದ್ರ ತೇಜಸ್ವಿ, ಸಣ್ಣ ಒಂದು ಲವಣಚಂದ್ರ ತೇಜಸ್ವಿ. ಓಕೆ, ಬಹುಶಃ ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ದೊಡ್ಡ ಅಭಿಮಾನಿ ಅನ್ಸುತ್ತೆ. ನಂಗೆ ಆ ಹೆಸರು ತುಂಬಾ ಇಷ್ಟ. ಮತ್ತೆ ಹೇಳುದಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ಅದ್ರಲ್ಲಿ, ಅಂದ್ರೆ ನನ್ನ ಮಾವನ ಹೆಸರು ರಾಮಚಂದ್ರ ಅಂತ ಹೇಳಿ ಇವಳ ತಂದೆ. ಓಕೆ, ಅದನ್ನ ನನ್ಗೆ ನನ್ನ ಹೆಸರು ದಿನೇಶ್ ಅಂದ್ರೆ ಅದು ಸೂರ್ಯ ಅಂತ. ಹೌದು, ಹಾಗೆ ನನ್ಗೆ ಚಂದ್ರ ಬೇಕು, ಪೂರ್ಣ ಅಂತ ಇಟ್ಕೊಂಡೆ. ಅಜ್ಜನ ಹೆಸರು ಚಂದ್ರ ಅಂತ ಸೇರ್ಕೊಂಡೆ, ಪೂರ್ಣ ಚಂದ್ರ ತೇಜಸ್ವಿ ಅಂತ ಹೇಳಿ ಇಟ್ಕೊಂಡೆ. ಹಾಗೆ ಅದು ಲವಣಚಂದ್ರ, ಅವನದ ನಕ್ಷತ್ರಕ್ಕೆ ಬಂದು ಲವಣಚಂದ್ರ. ಓಕೆ, ಒಂದು ಕಲಾವಿದ ಪರಿಪೂರ್ಣತೆಯಿಂದ ಕೂಡಿರ್ಬೇಕು ಪರ್ಫಾರ್ಮೆನ್ಸ್ ಅಂತ ಹೇಳುದು. ಸೊ ನಿಮ್ಮ ಮಕ್ಕಳ ಹೆಸರಲ್ಲೂ ಕೂಡ ಪೂರ್ಣವನ್ನ ಸೇರಿಸ್ಕೊಂಡಿದ್ದೀರಾ. ಸೊ ಈಗ ನಮ್ಮ ಸಿ3 ಬಾಲ್ಸ್ ಯಾವ ರೀತಿಯಾಗಿ ಪೂರ್ಣತೆಯನ್ನ ಕಾಣುತ್ತೆ ಅನ್ನೋದನ್ನ ನಾವೀಗ ನೋಡ್ಬೇಕಷ್ಟೇ. ಸೊ ಉಂಡೆಯನ್ನ ಮಾಡ್ತಾ ಇದ್ರ, ಇನ್ ಮುಂದಿನ ಕೆಲಸ ಏನಾಗುತ್ತೆ ಇದರಲ್ಲಿ? ಸರಿಗಾಗಿ ಉಂಡೆ ಆಯ್ತು. ಉಂಡೆ ಆಗ್ತಾ ಇರುವಾಗ ಇಲ್ಲಿ ಇನ್ನೊಂದ್ ಏನಂದ್ರೆ ನಾವು ಮೈದಾ ತಕೊಳ್ಬೇಕು. ಮೈದಾ ತಕೊಂಡು ಅದನ್ನು ನೀರ್ ಮಾಡಿ ದೋಸೆಗೆ ಆಗುವಷ್ಟು, ದೋಸೆಗೆ ನಾವು ಹೋಯ್ ದೋಸೆ ಮಾಡ್ತೇವೆ ಅಷ್ಟು ತೆಳು ಮಾಡಿಕೊಂಡು ಇಟ್ಕೊಳ್ಬೇಕು. ನಂತರ ಈ ಬಾಲ್ಸ್ ಅನ್ನು ಇದನ್ನು ಈ ಮೈದಾದಕ್ಕೆ. ಓಕೆ, ಮೈದಾದ ನೀರನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀರಾ. ಇದನ್ನ ಅದಕ್ಕೆ ಹಾಕು ಮೈದಾ. ಓಕೆ, ಸೊ ಮನೇಲಿ ಯಾವತ್ತಾದ್ರು ಅಡಿಗೆ ಮನೆಯಲ್ಲಿ ಮಿಸಸ್ ಹೇಳ್ತೀರಾ ಹೀಗೆ ಮಾಡಿ? ಅವರೇ ಹೇಳ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಪುನಃ ಮಾಡ್ಲಿಕ್ಕೆ ಕರೀತಾರೆ. ಅದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ನಿದ್ದೆ ಕೆಟ್ಟು ಬರ್ತೇವೆ. ಓಕೆ, ಅದರಲ್ಲಿ ಅದನ್ನು ಟ್ರೈ ಮಾಡೋ ಮೊದಲು ಬಾಂಬೆ ರವಕ್ಕೆ. ಅದನ್ನ ಬಾಂಬೆ ರವದಲ್ಲಿ ಮಿಕ್ಸ್ ಮಾಡ್ತೀರಾ. ಶೇಷ ತವರ್ ಸರ್, ಹಾಗೆ ನಿಮ್ಮ ಒಂದು ಲೈಫ್ ನ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಒಂದು ರಿವೈಂಡ್ ಮಾಡ್ಕೊಂಡ್ರೆ, ಸೊ ನಿಮ್ ಲೈಫ್ ಅಲ್ಲಿ ಯಾವತ್ತೂ ಕೂಡ ನನಗೆ ಆ ಒಂದು ದಿನ ಬರೋದೇ ಬೇಡ ನನ್ನ ಲೈಫ್ ಅಲ್ಲಿ ಅಂತ ಹೇಳುವಂತದ್ದು ಏನಾದ್ರೂ ಇದ್ರೆ? ಕಲಾವಿದನಾಗಿ ನಾನು ನನ್ನ ಈ ಬದುಕನ್ನ, ಕಲಾವಿದನ ಬದುಕನ್ನ ನಾನು ತುಂಬಾ ಇಷ್ಟ ಪಡ್ತೇನೆ. ಯಾಕಂದ್ರೆ ನನ್ಗೆ ತುಂಬಾ ಒಂದು ದೇವರು ನನಗೆ ಒಳ್ಳೇದಂತ ಕೊಟ್ಟಿದ್ದಾರೆ ಅಂತ ನಾನು ಎಣಿಸ್ಕೊಂಡ್ರೆ ನಾನು ಕಲಾವಿದನಾಗಿ ಅಂತ ನಾನು ಭಾವಿಸಿದವ. ಇನ್ನೊಂದು ಜನ್ಮ ಉಂಟು ಅಂತ ಹೇಳಿ ಆದ್ರೂ ಆ ಜನ್ಮದಲ್ಲೂ ನಂಗೆ ಕಲಾವಿದನಾಗಿ ಹುಟ್ಟಬೇಕು, ನಂಗೆ ಬೇರೆ ಯಾವುದೂ ಬೇಡ. ಅಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ ನಾನು. ಮತ್ತೆ ಇದರಲ್ಲಿ ನೋವು ನಲಿವು ಖಂಡಿತ ಇದೆ. ಕಲಾವಿದನ ಬದುಕೇ ಒಂದು ನೋವು ಅಂತ ಹೇಳ್ತಾರೆ, ಆದ್ರೆ ಖಂಡಿತವಾಗ್ಲೂ ಈಗ ತುಂಬಾ ಬೆಳವಣಿಗೆ ಆಗಿದೆ. ಕಲಾವಿದ ಯಾವಾಗ್ಲೂ ಅಳ್ತಾ ಇರ್ತಾನೆ ಅಂತ ಮುಂಚಿದೊಂದು ಮಾತಿತ್ತು, ಅದೇ ಇಲ್ಲ, ಅವನು ನಗ್ತಾ ಇದ್ದಾನೆ. ಅವನಿಗೂ ಒಂದು ಬದುಕಿದೆ. ಮತ್ತೆ ಏನಂತಂದ್ರೆ ಮುಂಚೆದ್ದು ನಾವು ಹೋಲಿಸಿದ್ರೆ ಇನ್ಕಮ್ ಬರ್ತಾ ಇರ್ಲಿಲ್ಲ, ಕಲಾವಿದನಿಗೆ ಸ್ವಲ್ಪ ಪೇಮೆಂಟ್ ಕೊಡ್ತಾರೆ, ಆದ್ರೆ ಈಗ ಹಾಗಲ್ಲ, ಕಮರ್ಷಿಯಲ್ ಆಗಿ ತುಂಬಾ ಬೆಳೆದಿದೆ ನಮ್ಮ ರಂಗಭೂಮಿ. ಖಂಡಿತವಾಗ್ಲೂ ಕಲಾವಿದ ಸಂತೋಷದಲ್ಲಿ ಇದ್ದಾನೆ, ಇರ್ತಾನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ವೀಕ್ಷಕರೇ, ಸಿ3 ಬಾಲ್ಸ್ ನ ಒಂದು ಪ್ರಿಪರೇಷನ್ಸ್ ನಡೀತಾ ಇದೆ. ಸೊ ಮೇಡಮ್, ಇನ್ನೇನ್ ಮಾಡ್ತೀರಾ ಇದನ್ನ? ಇದು ಉಂಡೆ ಮಾಡ್ತಾ ಇರುವಾಗ ಒಂದ್ ಕೆಲಸ ಮಾಡ್ಬೇಕು ಸರ್, ಯಾಕಂದ್ರೆ ಎಣ್ಣೆ ಕಾದಿರ್ಬೇಕು, ಆದ ಕಾರಣ ನೀನ್ ಅದನ್ನ ಮಾಡಿದ್ರೆ ಎಣ್ಣೆ ಕಾದಿರ್ಬೇಕು. ಓಕೆ, ಸೊ ಇನ್ ಮುಂದೆ ಫ್ರೈ ಮಾಡೋದಕ್ಕಿದೆ. ಸೊ ಮೇಡಮ್, ಮನೆಯಲ್ಲಿ ದಿನೇಶ್ ಅತ್ತವರವರು ಯಾವ ರೀತಿ ಆಗಿರ್ತಾರೆ? ನಗ್ನಗಿಸ್ತಾ ಇರ್ತಾರಾ, ಸೀರಿಯಸ್ ಆಗಿರ್ತಾರಾ, ಇಲ್ಲ ನಿದ್ದೆ ಮಾಡ್ತಾ ಇರ್ತಾರಾ? ಒಂದೊಂದ್ಸಲ ಸರಿ, ಒಟ್ಟಾರೆ ನಿಮ್ ಮುಖದಲ್ಲಿ ಸ್ಮೈಲ್ ಮೂಡಿಸ್ತಾ ಇರ್ತಾರೆ ಅಲ್ಲ. ಅವರ ನಾಟಕಗಳನ್ನು ನೀವು ನೋಡ್ತೀರಾ? ನೋಡ್ತೀರಾ, ಸಿನಿಮಾಗಳನ್ನು ಕೂಡ ನೋಡ್ತೀರಾ. 12ಕ್ಕೂ ಹೆಚ್ಚು ತುಳು ಮೂವೀಸ್ ಅಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ, ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ. ಸೊ ಎಲ್ಲ ಮೂವೀಸ್ನ ನೀವು ನೋಡ್ತೀರಾ, ನೋಡಿ ಫೀಡ್ಬ್ಯಾಕ್ ಹೇಳ್ತೀರಾ, ಚೆನ್ನಾಗಿದೆ ಇಲ್ಲ ಚೆನ್ನಾಗಾಗ್ಲಿಲ್ಲ ಹೇಳ್ತೀರಾ? ನಾನೇ ಕೇಳ್ಬೇಕು, ಕೇಳದೆ ಹೇಳುದಿಲ್ಲ, ನಾನೇ ಕೇಳ್ತೇನೆ. ಓಕೆ, ಸೊ ನಿಮ್ಗೆ ಹೋದಾಗ ಸರ್ ತುಂಬಾನೇ ಅಭಿಮಾನಿಗಳಿದ್ದಾರೆ, ನಿಮ್ಮನ್ನ ಎಲ್ರು ಇಷ್ಟಪಡೋದಕ್ಕೆ ತುಂಬಾನೇ ಕಾರಣಗಳಿದೆ. ನೀವೊಬ್ಬ ಗಾಯಕನಾಗಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಪಾತ್ರಗಳಿಗೆ ಜೀವ ತುಂಬುವಂತ ಕಲಾವಿದ ನೀವು. ಸೊ ಯಾವಾಗಾದ್ರೂ ನಿಮ್ಗೆ ಅಭಿಮಾನಿಗಳಿಂದ ತುಂಬಾನೇ ಕಿರಿಕಿರಿ ಆದದ್ದು ಆ ಥರ ಏನಾದ್ರೂ ಆಗಿದೆ ಹೊರಗಡೆ ಹೋದಾಗ?
ಇಲ್ಲ ಖಂಡಿತ ಅದು ಸಹಜ. ಅದಕ್ಕೆ ಕಲಾವಿದ ಅಂತ ಹೇಳಿದ್ಮೇಲೆ ಯಾವುದಕ್ಕೂ ತಯಾರಿರ್ಬೇಕು ಅವನು. ಅಭಿಮಾನಿಗಳು ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಮೊಬೈಲ್ ಅಲ್ಲಿ ಕಾಲ್ ಬರುತ್ತೆ, ಫೇಸ್ಬುಕ್ ಅಲ್ಲಿ ನಂಬರ್ ಇದೆ ಫೋನ್ ಮಾಡ್ತಾರೆ, ಅದು ಯಾರಂತವೇ ನಮ್ಗೆ ಗೊತ್ತಿರೋದಿಲ್ಲ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ, ಯಾರಂತವೇ ಗೊತ್ತಿಲ್ಲ, ಬಂದು ಮಾತಾಡ್ತಾರೆ ಫೋನ್ ಮಾಡ್ತಾರೆ. ಬಟ್ ನಾವು ನಿದ್ದೆ ಕೆಟ್ಟಿರ್ತೇವೆ, 4 ಗಂಟೆ ಬೆಳಿಗ್ಗೆ ಬರುವ ಸಮಯಗಳೆಲ್ಲ ಇರುತ್ತೆ. ಆದ್ರೆ ಬೆಳಿಗ್ಗೆ ಎದ್ದು ಫೋನ್ ಬರ್ತದೆ, ಸರ್ ನಾನು ಹಾಗೆ ಅಭಿಮಾನಿ ಹಾಗೆಲ್ಲ ಹೇಳ್ತಾರೆ, ಆಗ ನಾವು ಸಿಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಸಾರ್ವಜನಿಕ ಸ್ವತ್ತು ಆಗಿ ಹೋಗಿರ್ತೇವೆ, ಅದನ್ನು ಕೆಲವು ಕಡೆ ಸ್ವಾತಂತ್ರ್ಯ ಕಳ್ಕೊಂಡಿರ್ತೇವೆ. ಆದ್ರೆ ಸಿಟ್ಟು ಮಾಡುವಂತಹ ವಿಷಯ ಇಲ್ಲ, ಖುಷಿ ಪಡ್ಬೇಕು ಎಲ್ಲ. ಅದನ್ನು ನೆಗೆಟಿವ್ ಇದ್ರು ಅದನ್ನು ಪಾಸಿಟಿವ್ ಮಾಡ್ಕೊಂಡು ಅರ್ಗಿಸ್ಕೊಳ್ಳುವ ಒಂದು ಕಲಾವಿದನದ ಒಂದು ಸಣ್ಣ ಒಂದು ಬುದ್ಧಿ ಬೇಕು ಖಂಡಿತವಾಗಿ.70% of the Indians turn diabetic after the age of 40. Viva has invented this revolutionary product, iCoffee. It helps in controlling blood cholesterol level, burn fat, sharpen the mind, and also increase your energy levels. Replace your regular coffee with iCoffee and stay away from diabetes without compromising the authentic taste of coffee. Mobile Gallery, opposite SBI Bank, Alakay, Mangalore.